ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ, ಮಳೆ ಬರುವ ಸಾಧ್ಯತೆ ಇದೆ. ಆಲ್ರೆಡಿ ತುತ್ತೂರು ಮಳೆ ಬರುತ್ತಾ ಇದೆ. ಆ್ಯಕ್ಚುಲಿ ಮಳೆ 5:30 ಸ್ಟಾರ್ಟ್ ಆಗಿಬಿಟ್ಟಿದೆ ಉದ್ರು ಮಳೆ. ನಾನಿವತ್ತು ಬೆಳಗ್ಗೆ ಇದು 6:00 ಆಗಿದೆ. 6:00 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಕಾಲೇಜೆಲ್ಲ ಸ್ಟಾರ್ಟ್ ಆಯ್ತಲ್ವಾ, ಸೊ ಬೇಗ ಎದ್ದು ಎಲ್ಲ ಮಾಡಿ ಮಾಡ್ಕೋಬೇಕು. ಸೊ ರೋಡೆಲ್ಲ ತುಂತುರು ಹನಿಯಿಂದ ಸ್ವಲ್ಪ ವೆಟ್ಟಾಗಿದೆ. ಸೊ ಮಳೆ ಬಂದರೆ ಫೀಲಿಂಗ್ ಚೆಂದ. ಸೊ ಅದಾದಮೇಲೆ ನಾನು ಬ್ರಷೆಲ್ಲ ಮಾಡಿಕೊಂಡು, ಸೊ ನೋಡಿ 6:15 ಆಗೋಯ್ತು ಟೈಮು. ಸರಿ, ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಟ್ರೆ ಅದು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ ಅಂತೇಳಿ. ಸೊ ವೆಜಿಟೇಬಲ್ಸ್ನ ಅಂದರೆ ಕ್ಯಾಪ್ಸಿಕಮ್ನ ಮುಂಚೆನೆ ಕಟ್ ಮಾಡಿಟ್ಕೊಂಡಿದ್ದೆ, ಇವತ್ತು ವಾಂಗಿ ಬತ್ ಮಾಡೋಣ ಅಂತಿದ್ದೀನಿ. ಸೊ ಎಲ್ಲ ಕಟ್ ಮಾಡಿಕೊಂಡೆಲ್ಲ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರಿ ಏನೇನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಸ್ಟೇ ಟ್ಯೂನ್. ಇವತ್ತಿನ ವ್ಲಾಗಲ್ಲಿ ನಾರ್ಮಲ್ ಡೈಲಿ ವ್ಲಾಗ್, ಮತ್ತು ಮೊನ್ನೆ ಫೋನ್ ಯಾವ್ದು ತೊಗೊಂಬಂದ್ವಿ, ಮತ್ತು ಹೆಡ್ಫೋನು, ಅದೆಲ್ಲ ಯಾವುದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೋಡ್ತಾರೆ, ಅದಕ್ಕೂ ಮುಂಚೆ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಎಲ್ಲ ಕಟ್ ಮಾಡಿಕೊಂಡೆ, ರಾತ್ರಿನೇ ಕ್ಯಾಪ್ಸಿಕಮ್ ಕಟ್ ಮಾಡಿಟ್ಕೊಂಡಿದ್ದೆ, ಫ್ರೀ ಇದ್ದಾಗ ಮಾಡಿಟ್ಕೊತೀನಿ. ಸೊ ಅವಾಗ ಈಸಿ ಆಗುತ್ತೆ. ಬೆಳಗ್ಗೆ ಎದ್ದು ಆನಿಯನ್ನು, ಟೊಮೆಟೊ ಕಟ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಮಾಡೋಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಪೌಡರ್ ಯೂಸ್ ಮಾಡಿ ಮಾಡ್ತೀನಿ, ಮನೆಯಲ್ಲೇನು ಪೌಡರ್ ಮಾಡಲ್ಲ, ಮಾಡಬೇಕಿನ್ನ. ಬಟ್ ನನಗೆ ಅರ್ಜೆಂಟಿಗೆ ಬೇಕಂದಾಗ ಮಾಡೋಕ್ಕಾಗಲ್ಲ, ಮಾಡಿಟ್ಕೊಂಡು ಚೆನ್ನಾಗಿರಲ್ಲ ಅಂತೇಳಿ ಇದು ಮಾಡ್ತೀನಿ. ಬಟ್ ನೀವು ವಾಂಗಿಬಾತ್ ಮಾಡುವಾಗ ಸ್ವಲ್ಪ ಕಡಲೆಬೀಜ ಮತ್ತು ಕಡಲೆಬೇಳೆನ ಹಾಕಿ ನೋಡಿ, ಅದರ ಟೇಸ್ಟೇ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಅಂದರೆ ಆ ಕಡಲೆಬೀಜ ಬೆಂದಿರುತ್ತಲ್ವ, ಅಂದರೆ ಕುಕ್ಕಾಗಿ ಒಳ್ಳೆ ಫ್ಲೇವರ್ ಸಿಗ್ತಾ ಇರುತ್ತೆ. ಸೊ ಅದಾದಮೇಲೆ ನಾರ್ಮಲಾಗಿ ಟೊಮೆಟೊ, ಆನಿಯನ್ನು, ಸಾಲ್ಟು ಎಲ್ಲ ಹಾಕಿದೆ. ವಾಂಗಿಬಾತ್ ಪೌಡರ್ ಇದು ಈಸ್ಟರ್ನ್ ತೊಗೊಂಬಂದಿದ್ದೆ ಇತ್ತು, ಅದೇ ಹಾಕ್ತೆ. ಅದಾದಮೇಲೆ ಕೆಂಪಕ್ಕಿನೇ ಹಾಕ್ತೀವಿ ಇವತ್ತು, ಆ ಕಲರ್ ಏನೂ ಗೊತ್ತಾಗಲ್ಲ ಅಂತೇಳಿ, ಬಿಕಾಸ್ ಕಲರ್ ಪೌಡರ್ ಇರುತ್ತಲ್ಲ. ಅದಾದಮೇಲೆ ಎರಡು ವಿಷನ್ ಮಾಡಿದೆ, ಅದನ್ನು ಇಟ್ಬಿಟ್ಟು ಅವನಿಗೆ 7:00 ಆಯ್ತು, ಬಾಗಿಲೆಲ್ಲ ತೊಳೆದು ಬಂದು ರಂಗೋಲಿ ಹಾಕಿ ಅವನಿಗೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊಡೋಣ ಅಂತೇಳಿ ಎಲ್ಲ ರಾತ್ರಿನೇ ನೆನೆಸಿಟ್ಟಿರ್ತೀನಿ ಹಾಲಲ್ಲಿ. ಸೊ ಅದನ್ನು ಮಾಡಿಕೊಡ್ತೀನಿ ಅವ್ನು ಬೆಳಗ್ಗೆನೇ ತಿಂದು. ನಾನು ಇದು ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಅಂತ ಅದಕ್ಕೆ ಸ್ವಲ್ಪ ಪೀನಟ್ ಬಟರ್ ಹಾಕಿ, ಮಿಲ್ಕ್ ಎಲ್ಲ ಹಾಕಿ, ಒಂದು ಬನಾನಾ ಹಾಕಿ ಕ್ಲೀನಾಗಿ ಗ್ರೈಂಡ್ ಮಾಡ್ತೀನಿ. ಅದು ಕುಟ್ಕೊಂಡೋದ್ರೆ ಸ್ವಲ್ಪ ಲಿಕ್ವಿಡ್ ಥರ ಇರುತ್ತಲ್ವ, ಸೊ ಅವನಿಗೆ ಫಿಲ್ ಅನಿಸುತ್ತೆ. ಅದಾದಮೇಲೆ ಅವ್ನ ರೂಮ್ ಕ್ಲೀನ್ ಮಾಡೋಣ ಅಂತ ಬಂದೆ ನೋಡಿ. ಬೆಡ್ಶೀಟ್ ಕಿಡ್ಸಿಟ್ ಏನೂ ಚೇಂಜ್ ಮಾಡಿರಲ್ಲ, ಎಲ್ಲ ಹಂಗೆ ಬಿಟ್ಟು ಹೋಗಿರ್ತಾನೆ. ಸರಿ, ಎಲ್ಲ ಕೊಡೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಹಾಕಿಬಿಟ್ಟು, ಬಿಕಾಸ್ ಇದು ಸ್ವಲ್ಪ ಚಿಕ್ಕ ಬೆಡ್ ಆಗಿದ್ದರಿಂದ ದಿವಾನ್ ಕಟ್ಗಿಂತ ಸ್ವಲ್ಪ ದೊಡ್ಡದು, ಅದೇ ಬ್ಲ್ಯಾಂಕೆಟ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಅಂತ ಸಪ್ರೇಟಾಗಿ ಏನು ನಾನು ತೊಗೊಂಬಂದಿಲ್ಲ, ಬಿಕಾಸ್ ಇರೋದನ್ನೇ ಯೂಸ್ ಮಾಡ್ತಿದ್ದೀನಿ. ಇದೆಲ್ಲ ಒಂದು ಸರಿ ಹಾಳಾಗ್ಬಿಡಲಿ, ಎಲ್ಲ ಹೊಸತ್ ತಂದ್ಕೊಂಬಿಡೋಣ ಅಂತೇಳಿ. ಮತ್ತು ಬೆಳಗ್ಗೆ ಹೆಂಗಿದ್ರು ಫ್ರೀ ಇದ್ನಲ್ಲ ಅಂತೇಳಿ ಅವನು ಹೋದ್ಮೇಲೆ ಸ್ವಲ್ಪ 2 ಗ್ಲಾಸ್ ಬಿಸಿ ನೀರು ಕುಡ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕಿ ಬಂದು ನೀರು ಕುಡಿತೀನಿ 2 ಗ್ಲಾಸ್ ಬಿಸಿ ನೀರು. ಅದಾದಮೇಲೆ ಏನು ಮಾಡಿದೆ, ಗುಡಿಸ್ಕೊಂಬಿಡೋಣ, ಮತ್ತು ಸಂಜೆವರೆಗೂ ಕುತ್ಕೊಳ್ಳೋದು ಬೇಡ, ಇವಾಗ ಮೊಬೈಲ್ ನೋಡ್ಕೊಂಡು ಕುತ್ಕೊಂಬಿಟ್ರೆ ಅದೇ ಆಗಿಬಿಡುತ್ತೆ. ಸೊ ಮೊದಲು ಗುಡಿಸ್ಕೊಂಬಿಡೋಣ ಅಂತೇಳಿ ಏನು 7:45 ಆಗಿರಲಿಲ್ಲ ಅನಿಸುತ್ತೆ. ಸೊ ಎಲ್ಲ ಮನೆಯೆಲ್ಲ ಗುಡಿಸ್ಕೊಂಡು ಇವತ್ತು ರೂಮ್ಗಳನ್ನ ಒರೆಸ್ಕೊಳ್ಳೋಣ ಕ್ಲೀನಾಗಿ, ಡಸ್ಟೆಲ್ಲ ತೆಗೆದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದೊಂದು ದಿನ ಒಂದೊಂದು ಮಾಡ್ಕೊತಾ ಹೋದರೆ ಒಂದೊಂದು ರೂಮ್ ಅಂತಲ್ಲ, 3 ರೂಮ್ ಒಂದನ್ನು ಕ್ಲೀನ್ ಮಾಡ್ತೀನಿ, ಅದ್ರ ಜೊತೆ ಕಿಚನ್ನು ಮತ್ತು ಡೈನಿಂಗ್ ಹಾಲು ಕ್ಲೀನ್ ಮಾಡ್ತೀನಿ. ಇನ್ನು ಮಿಕ್ಕಿದ ದಿನ ಹಾಲು, ಡೈನಿಂಗ್ ಹಾಲು ಅದೆಲ್ಲ ಒಂದಿನ ಕಿಚನ್ ಆ ಥರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇವತ್ತಿಂದ ಅಂದ್ಕೊಂಡಿದ್ದೀನಿ. ಸೊ ಒಂದು ಈ ದಿನ ಎಲ್ಲ ಮಾಡಿಕೊಂಡ್ರೆ ಸುಸ್ತಾಗುತ್ತೆ ನನಗೂ, ಮಾಡೋಕ್ಕೂ ಆಗಲ್ಲ, ಟೈಮ್ ತೊಗೊಂಬಿಡುತ್ತೆ. ಸೊ ಡಸ್ಟೆಲ್ಲ ತಕ್ಕೊಂಡೆ, ಡಸ್ಟೆಲ್ಲ ತೆಗೆದು ಮಂಚದಲ್ಲಿ ಎಲ್ಲ ಇರುತ್ತಲ್ವ, ಸೊ ಆಚೆ ಕಡೆ ಒರೆಸೋದಕ್ಕಿಂತ ಇದು ಸ್ವಲ್ಪ ಗ್ಯಾಪ್ ಇದೆ. ಮೇಲಿರೋ ಮಂಚ ದಿವಾನಲ್ಲಿ ಕೆಳಗಡೆ ಹಾಕೋ ಕಷ್ಟ ಇದ್ದೀರಲ್ಲ, ಫಸ್ಟ್ ಕಷ್ಟಪಟ್ಟೆ ಒರೆಸ್ಬೇಕಲ್ಲಿ. ಸೊ ಇಲ್ಲಿ ಈಸಿಯಾಗಿ ಇದು ಮಾಡ್ಬೋದು. ಆಮೇಲೆ ನನಗೂ ಟೈಮ್ ಆಯಿತು 8:30, ನಾನು ಅದಕ್ಕೆ 2 ಸ್ಪೂನಷ್ಟು ಓಟ್ಸ್ ಪೌಡರ್ ಹಾಕ್ಕೊಂಡೆ. ಆಮೇಲೆ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ನಲ್ವ, ಬಾದಾಮಿ, ಕ್ಯಾಶ್ಯೂ ಅದೆಲ್ಲ ಹಾಕಿ, ಆಮೇಲೆ ಅದಕ್ಕೊಂದು ಬನಾನ ಹಾಕಿಬಿಟ್ಟು ನಾನು ಕೂಡ ಗ್ರೈಂಡ್ ಮಾಡಿಕೊಂಡೆ. ಬಿಕಾಸ್ ಇದು ಒಂದು ಬ್ರೇಕ್ಫಾಸ್ಟ್ ಥರನೇ ಆಗುತ್ತೆ, ಹೆಲ್ದಿ ಫುಡ್ಡು ಕೂಡ ಆಗುತ್ತೆ. ಡ್ರೈ ಫ್ರೂಟ್ಸು, ನಟ್ಸು, ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡ್ ಎಲ್ಲ ಹಾಕೋತೀನಲ್ವ. ಸೊ ಒಂದು ಬ್ರೇಕ್ಫಾಸ್ಟ್ ಥರನೇ ಕನ್ಸಿಡರ್ ಮಾಡಿ ನಾನು ಅದನ್ನು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕ್ಲೀನಾಗಿ ತಿಂಡಿ ತೊಗೋತೀನಿ. ಬಿಕಾಸ್
ಬೆಳಗ್ಗೆ ಹಾಲು ಕುಡಿಯೋದ್ರ ಬದಲು ಈ ಥರ ಮಾಡ್ಕೊಬೋದು. ಹಾ, ಹೊಡೆದೋಗ್ಬಿಡ್ತಿತ್ತು ಕೆಳಗಡೆ ಬಿದ್ದು, ಸರಿ ಅಂತೇಳಿ ಈ ಥರ ಶೇಕ್ ಮಾಡ್ಕೊಂಡು ಕುಡಿತೀನಿ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಆ್ಯಂಡ್ ಒಳ್ಳೆ ಫುಡ್ಡು ನಮ್ಮ ಬಾಡಿಗೆ ಹೋಗುತ್ತೆ, ಅದು ಮೇನ್ ಇಂಪಾರ್ಟೆಂಟು. ಬಿಕಾಸ್ ಇವಾಗ ನಮಗೆ ಊಟದ ಜೊತೆ ಡ್ರೈ ಫ್ರೂಟ್ಸ್ ತಿನ್ನು ಫ್ರೂಟ್ಸ್ ತಿನ್ನು ಅಂದರೆ ಆಗಲ್ಲ. ಇದನ್ನೇ ಬ್ರೇಕ್ಫಾಸ್ಟು ಫುಡ್ ಥರ ಮಾಡ್ಕೊಂಬಿಟ್ರೆ ತುಂಬಾ ಇದು ಅಂಥೇಳಿ. ಸೊ ಒಂದು ಗ್ಲಾಸ್ ಇದರಲ್ಲಿ 250 ml ಇನ್ನೂ ಜಾಸ್ತಿನೇ ಇರುತ್ತೆ. ಒಂದು ಬ್ರೇಕ್ಫಾಸ್ಟ್ ಅಥವಾ ಒಂದು ಲಂಚ್ ಅಂತ ಕನ್ಸಿಡರ್ನ ಮಾಡ್ಬೋದು ಇದನ್ನು. ಸೊ ಅದನ್ನು ತಗೋತೀನಿ ಬಿಕಾಸ್ ಹೆಲ್ದಿ ಇರೋದ್ರಿಂದ ನನಗೆ ಇವಾಗ ಎಷ್ಟು ಈ ಥರ ಹೆಲ್ತ್ ಇದ್ದಷ್ಟು ತುಂಬ ಒಳ್ಳೆಯದಾಗತ್ತೆ. ಅದಾದಮೇಲೆ ಎಲ್ಲ ಕ್ಲೀನ್ ಆಯಿತು. ಮಳೆ ಬರ್ತಾಯಿತ್ತು, ಕರೆಂಟ್ ಬೇರೆ ಹೋಗಿತ್ತು, ಫ್ಯಾನ್ ಇರಲಿಲ್ಲ, ನಿದ್ದೆನೂ ಕರೆಕ್ಟಾಗಿ ಆಗಲಿಲ್ಲ. ಸೊ 11:00 to 11:30 ಎದ್ಬಿಟ್ಟು ಈ ರೂಮು ಕ್ಲೀನ್ ಮಾಡ್ಕೊಳ್ಳೋಣ ಮೇಲೆ ಅಂತೇಳಿ ಎಲ್ಲ ಮೇಲೆ ಫ್ಯಾನಿಂದ ಎಲ್ಲ ಡಸ್ಟ್ ಇತ್ತು, ಅದನ್ನು ತಕ್ಕೊಂಬಿಟ್ಟು ಗೋಡೆಗಳಲ್ಲೂ ಡಸ್ಟ್ ಇರೋದೆಲ್ಲ ತಕ್ಕೊಂಬಿಟ್ಟು ಕಸ ಗುಡಿಸ್ಕೋತೀನಿ. ಫಸ್ಟು ಗುಡಿಸ್ಕೊಂಬಿಟ್ಟು ಆಮೇಲೆ ಒರೆಸ್ತೀನಿ. ಸೊ ಕಸ ಎಲ್ಲ ಬಂದಿದೆ, ಇವಾಗ ಹೋಗಿ ಹಾಕ್ಬಿಟ್ಟು ಬರಬೇಕು. ಒಂದೊಂದು ದಿನ ಬೇಗ ಬರ್ತಾರೆ, ಒಂದೊಂದು ದಿನ ಲೇಟಾಗಿ ಬರ್ತಾರೆ, ಯಾವಾಗ ಬೇಕೋ ಅವ್ರ ಟೈಮಿಗೆ ಬರ್ತಾರೆ. ಸೊ ಈ ರೂಮ್ನ ಗುಡಿಸ್ಬಿಟ್ಟು ಹೋಗಿರ್ತೀನಿ, ಏನಾದರೂ ಕೆಳಗಡೆ ಕೆಲಸ ಇದ್ದರೆ ಮುಗಿಸಿ ಆಮೇಲೆ ಬಂದು ಇಲ್ಲಿ ಒರೆಸ್ಕೋತೀನಿ. ಸೊ ಎಲ್ಲ ಬ್ಯಾಗ್ಗಳಿಗೆ ಆ ಥರ ಬ್ಯಾಗ್ ಹಾಕಿಟ್ಟಿರ್ತೀನಿ, ಮೀನ್ಸ್ ಕವರ್ ಹಾಕಿ ಕಲೀಜಾಗತ್ತೆ ಅಂತೇಳಿ ಎಲ್ಲ ಮಾಡಿಕೊಂಡು ಈಗ ಸ್ವಲ್ಪ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡಿಟ್ಟೋಣ, ಆಮೇಲೆ ಹೋಗಿ ಒರೆಸೋಣ ಅಂತ ಯೋಚನೆ ಮಾಡ್ತೀನಿ. ಟೈಮ್ ಹಂಗೂ ಹಿಂಗೂ ಹಾಗೇ ಹೋಗುತ್ತೆ, ಏನು ಇಷ್ಟೇ ಟೈಮಿಗೆ ಮಾಡ್ತೀವಿ ಅಷ್ಟೇ ಟೈಮಿಗೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆಲ್ರೆಡಿ 1:15 ಆಗಿತ್ತು ನಾನು ಅದೆಲ್ಲ ಕೆಳಗಡೆ ಬಂದು ಏನೇನೆಲ್ಲ ಮಾಡಿ ಇದು ಮಾಡಿ. ಆಮೇಲೆ ಸ್ವಲ್ಪ ವೆಜಿಟೇಬಲ್ಸು ಕೂಡ ತುಂಬ ತಿಂದರೆ ಒಳ್ಳೆಯದು, ಅಂದರೆ ಕಂಟಿನ್ಯೂಸಾಗಿ ನನಗೆ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಯಾವಾಗ ನಂಗೆ ತಿನ್ನಬೇಕು ಅನಿಸುತ್ತೆ ಆ ವಾರದಲ್ಲಿ 1-2 ದಿನ 3 ದಿನ ಈ ಥರ ಸಲಾಡ್ಗಳು ಮಾಡಿಕೊಂಡು ರಾಯ್ತು. ಇವತ್ತೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಬಿಕಾಸ್ ಎಲ್ಲ ತರಕಾರಿ ಹಣ್ಣು ಹಾಕ್ಬಿಟ್ಟು, ಹಣ್ಣು ಅಂದರೆ ಪೊಮೊಗ್ರನೇಟ್ ಒಂದೇ, ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ, ಸೌತೆಕಾಯಿ, ಕ್ಯಾರೆಟು, ಆನಿಯನ್, ಈರುಳ್ಳಿ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಪೊಮೊಗ್ರನೇಟ್ ಬಿಡಿಸಿಟ್ಕೊಂಡಿದ್ದೆ ದಾಳಿಂಬೆ ಹಣ್ಣು, ಅದನ್ನು ಹಾಕಿ ಕ್ಯಾರೆಟ್ನ ತುರ್ಕೋತೀನಿ. ಗಟ್ಟಿ ಆದರೆ ನನಗೆ ತಿನ್ನೋಕ್ಕಾಗಲ್ಲ ಅಂತ ಯಾವಾಗಲೂ ಮೆನ್ಷನ್ ಮಾಡ್ತಿರ್ತೀನಿ. ಅದಕ್ಕೆ ಇವತ್ತು ಮೊಸರು ಹಾಕ್ಬಿಟ್ಟು ರಾಯ್ತ ಥರ ಮಾಡ್ತಿದ್ದೀನಿ ಡಿಫ್ರೆಂಟಾಗಿ, ಬಿಕಾಸ್ ಏನು ಗೊತ್ತಾ, ಒಂದು ಈ ಥರ ಸಲಾಡ್ ತಿಂದು ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ಏನು ಮಾಡೋದು, ಒಂದೊಂದು ಸರಿ ಒಂದೊಂದು ಇದು ಮಾಡೋದು. ನಾನು ಡಿಫ್ರೆಂಟಾಗಿ ಸಲಾಡ್ ಮಾಡಿದ್ದೀನಿ ಅಂದರೆ ಮೊಸರು ಹಾಕಿ, ಹೋಟೆಲ್ಸಲ್ಲೆಲ್ಲ ಮೇಯೋನೀಸ್ ಹಾಕ್ತಾರೆ. ಸೊ ಮೊಸರು ಹಾಕಿ ಕೂಡ ಈ ಥರ ಮಾಡಿಕೊಂಡ್ರೆ ರಾಯ್ತ ಥರನೂ ಚೆನ್ನಾಗಿರುತ್ತೆ. ಸೊ ನಾನು ಅದೇ ಇದಕ್ಕೆ ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಈ ಸಲಾಡ್ ಹಾಕ್ಕೋತೀನಿ. ಅವನು ತಿಂತಾನೆ, ಮೊಸರು ಹಾಕಿರ್ತೀನಲ್ವಾ, ಅವನು ಕೂಡ ಅವರು ಕೂಡ ಇಬ್ಬರೂ ತಿಂತಾರೆ. ಸೊ ಅದಾದಮೇಲೆ ಅಮ್ಮ ಮಾಡಿಕೊಟ್ಟಿದ್ದು ಒಂದು ಹಪ್ಪಳ, ಒಂದಲ್ಲ ರಾಗಿ ಹಪ್ಪಳ ಒಂದು, ಒಂದು ಅಕ್ಕಿ ಹಪ್ಪಳ ಒಂದು ಹಾಕ್ಕೋತಿದ್ದೀನಿ. ಇವತ್ತಿನ ಊಟ ಇದು, ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ಮೊಸರು ಕೂಡ ಇದು ವೆಜಿಟೇಬಲ್ಸು ಎಲ್ಲ, ಬಟ್ ಇದೊಂದು ಎಕ್ಸ್ಟ್ರಾ, ಇವಾಗ ತಿನ್ಬೋದು ಚಳಿ ಇದೆ ಅದಕ್ಕೆ. ಸೊ ಒಂದು ಬೌಲು ತಗೊಂಡಿದ್ದೀನಿ ವಾಂಗಿಬಾತ್. ಸೊ 2-3 ದಿನದಿಂದ ಬೆಣ್ಣೆ ತೆಗೆದಿಟ್ಟಿದ್ದೆ, ಮಾಡೇ ಇರಲಿಲ್ಲ, ನೆನಪೇ ಆಗ್ತಿರಲಿಲ್ಲ. ಸೊ ಪಕ್ಕದ ಮನೇಲಿ ಎಲೆ ಕೂಡ ಇತ್ತು, ಎಲೆದು ಚೆನ್ನಾಗಿತ್ತು, ಎಲ್ಲ ಹಾಕಿ ಮೆಣಸು ಎಲ್ಲ ಹಾಕ್ಬಿಟ್ಟು ಬೆಣ್ಣೆ ಕಾಯಿಸೋಣ ಅಂತ ಕಾಯಿಸ್ತಾ ಇದ್ದೀನಿ, ತುಪ್ಪನ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತಿದ್ದೀನಿ. ಸೊ ಇದು ಕೂಡ ಆಯಿತು, ಅಂದರೆ ನಾವು ನಾರ್ಮಲಾಗಿ ಮಾಡೋದ್ಕೂ ನಿಮಗೆ ಮಾಡಿ ತೋರಿಸೋಷ್ಟು ತುಂಬ ಟೈಮ್ ಹಿಡಿಯುತ್ತೆ. ಸೊ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ಆಗಿದೆ, ಈ ಥರ ಬಂದಿದೆ, ಕಲರ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಈ ಸರಿ, ನೋಡಬೇಕು. ಸೊ 1/2 kg ಸಿಕ್ಕಿದೆ. ಸೊ 1 ತಿಂಗಳ ಹತ್ತತ್ರ ಅಂತೂ ನಮಗೆ ಯೂಸ್ ಆಗುತ್ತೆ, ಅವನು ಬೇರೆ ಜಾಸ್ತಿ ತಿನ್ನಲ್ಲ, ನಾನೇ ತಿನ್ನೋದು ತಿಂದರೆ ಈ ಥರ ಮಾಡಿರೋದನ್ನು. ಸೊ ನಿನ್ನೆ 2 ಗಿಫ್ಟ್ ತೊಗೊಂಡ್ವಿ, ನಿಮ್ಗೆ ಹೇಳಿದ್ದೆ ಮೊಬೈಲು ಮತ್ತು ಹೆಡ್ಫೋನ್ ಅಂತೇಳಿ. ಮೊಬೈಲ್ ಬಂದು ಯಾವುದು ಅಂತ ತೋರಿಸ್ತೀನಿ, ಹೆಡ್ಫೋನ್ ಬಂದು ಕೂಡ ಯಾವುದು ಅಂತ ತೋರಿಸ್ತೀನಿ.
ಸೊ ಎರಡು ಇದು ಒಂದು ಗಿಫ್ಟ್ ವಾಚರಿಂದ ಇನ್ನೊಂದು ಸ್ವಲ್ಪ ಪೇ ಮಾಡಿ ಅರ್ಧ ಪೇ ಮಾಡಿ ತೊಗೊಂಡಂಥದ್ದು ಹೆಡ್ಫೋನು, ಮೊಬೈಲು ಫುಲ್ ಪೇ ಮಾಡಿ ತೊಗೊಂಡಂಥದ್ದು. ಮೊದಲು ಮೊಬೈಲೇ ತೋರಿಸ್ತೀನಿ. ಮೊಬೈಲ್ ಬಂದು ರೆಡ್ಮಿ ನೋಟ್ 12 ಅಂತ, 5G. ಇವಾಗೆಲ್ಲ 5G ಆಗಿದೆಯಲ್ವಾ, MI ಇದ್ರದ್ದು. ಸೊ 5G ತೊಗೊಂಡಿದ್ದಾಯಿತು. ಇದು ಪ್ರೈಸ್ ಬಂದು 1 ಮಿನಿಟ್, ಇದು ಪ್ರೈಸ್ ಬಂದು 23,999, 23,999 ರೂಪಾಯಿ. ಬಟ್ ನಮಗೆ 2,000 ರುಪೀಸ್ ಏನೋ ಕ್ಯಾಶ್ ಬ್ಯಾಕ್ ಬಂತು. ಸೊ ಇದರಲ್ಲಿ 150 GB, 128 GB ಸಮಥಿಂಗ್, 8 GB ರ್ಯಾಮ್ ಇದೆ, ಆ್ಯಂಡ್ 256 GB ಇದಿದೆ ಮೆಮೊರಿ ಕಾರ್ಡ್ದೇನೋ ಸಮಥಿಂಗ್. ಅದು 8 GB ಮ್ಯಾಟ್ ಬ್ಲ್ಯಾಕ್ ಕಲರ್ ತೊಗೊಂಡ್ವಿ ನಾವು. ಸೊ 2,000 ರುಪೀಸ್ ಕ್ಯಾಶ್ ಬ್ಯಾಕ್ ಜೊತೆಗೆ ನಮಗೆ 500 ರುಪೀಸ್ ವೋಚರ್ ಕೂಡ ಇತ್ತು. ಸೊ ಈ ಮೊಬೈಲ್ ನಾವು ಅದೇ 23,999 ಆಗಿರೋದ್ರಿಂದ, 23,999 ಆಗಿರೋದ್ರಿಂದ, ಸೊ ಇದರಲ್ಲಿ ನಮಗೆ ಹೆಚ್ಚು ಕಡಿಮೆ 2.5 ಅಷ್ಟು ಕ್ಯಾಶ್ ಬ್ಯಾಕ್ ಬಂದಂಗೆ ಆಯಿತು. ಸೊ 12 GB ನೋಟ್ 5G ಇದಿದೆ ನೋಡಿ, ಇದೆಲ್ಲ ಈ ಥರ ಇದೆ. ಆ್ಯಕ್ಚುಲಿ ಮೊಬೈಲು ಕೂಡ ತುಂಬ ಚೆನ್ನಾಗಿದೆ, ಬಟ್ ಉದ್ದ ಅಂತ ಅನ್ನಿಸ್ತು ನನಗೆ. ಇದರಲ್ಲಿ ಗ್ರೀನ್ ಕಲರ್ ಕೂಡ ಇತ್ತು ಮತ್ತು ಬ್ಲ್ಯಾಕ್ ಕಲರ್ ಕೂಡ ಇತ್ತು. ಅವನು ಬ್ಲ್ಯಾಕೇ ಬೇಕಂತ ಹೇಳ್ದ, ಬ್ಲ್ಯಾಕ್ ಕಲರ್ ತೊಗೊಂಡಿದ್ದಾಯಿತು. ಇಂಡಿಯಾಸ್ ಬ್ರ್ಯಾಂಡ್ ಆ್ಯಕ್ಚುಲಿ ಇದು. ಸೊ ಅದಕ್ಕೆ ನೋಡಿ ಎಷ್ಟು ಉದ್ದ ಇದೆ. ನನಗೆ ಇಷ್ಟು ಉದ್ದ ಇಟ್ಕೊಂಡು ಓಡಾಡೋದಂದರೆ ಕಷ್ಟ, ಸ್ಲಿಮ್ ಆಗಿರ್ಬೇಕು. ಆ್ಯಕ್ಚುಲಿ ಇದು ಸ್ಲಿಮ್ಮಾಗೇ ಇದೆ, ಬಟ್ ಇವಾಗಿನ ಮೊಬೈಲೆಲ್ಲ ಇದೇ ಥರ ಸ್ವಲ್ಪ ಉದ್ದ ಬರ್ತಿದೆಯಲ್ವಾ. ಸೊ ರೆಡ್ಮಿ 5G, ಇವಾಗೆಲ್ಲ 4G ಹೋಯ್ತು, 5G ಇರೋದಲ್ವಾ. ಸೊ ಹಾಗಾಗಿ 5G ತೊಗೊಂಬಿಟ್ವಿ. ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ತೊಗೊಳೋದು ಚೇಂಜ್ ಮಾಡೋದೆಲ್ಲ ಇದಾಗತ್ತಲ್ಲ. ಸೊ ಹಾಗಾಗಿ ಇಟ್ಸ್ ಲುಕಿಂಗ್ ಗುಡ್ ಓನ್ಲಿ. ಅಂದರೆ ತುಂಬ ದೊಡ್ಡದಂತ ಅನಿಸುತ್ತೆ ನಾರ್ಮಲ್ ಫೋನ್ಗೂ ಇದಕ್ಕೂ, ಅಂದರೆ ಈಗ ಬರ್ತಿರೋದೆಲ್ಲ ಹೀಗೇ. ಸೊ ಈ ಥರ ಇದೆ ಎಲ್ಲ ಆಪ್ಷನ್ಸು, ನಾವು ಬೇಕಿದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಮಿಕ್ಕಿದೆಲ್ಲ ಆ ಥರ ಇದೆ. ಓಕೆ, ಆಲ್ರೆಡಿ ಎಷ್ಟೊಂದು ಆ್ಯಪ್ಸ್ ಮಾಡಿಬಿಟ್ಟಿದ್ದಾನೆ ಅವನಿಗೆ ಬೇಕಾಗಿರೋದನ್ನೆಲ್ಲ. ಸೊ ಚೆನ್ನಾಗಿದೆ, ಬಂದೆ, ಚೆನ್ನಾಗಿದೆ ಚೆನ್ನಾಗಿದೆ. ಸೊ ಓಕೆ, ಸೊ ಅದು ವೋಚರ್ ಬಂದಿತ್ತಲ್ವ 500 ರುಪೀಸ್, ಅದಕ್ಕೆ ಈ ಫೆಬಲನ್ನು. ಇಟ್ಸ್ ಆಲ್ ಅಬೌಟ್ ದ ಬೇಸ್ ಎವಾಲ್ ವೈರ್ಲೆಸ್ ಹೆಡ್ಫೋನ್. ಹೆಡ್ಫೋನ್ ಬೇಕಿತ್ತು, ನಾನು ಹೊಡೆದಾಕ್ಬಿಟ್ಟಿದ್ದೆ ಅದನ್ನು. ಸೊ ಹೆಡ್ಫೋನ್ನ ತೊಗೊಂಡ್ವಿ, ಆ 500 ರುಪೀಸ್ ಜೊತೆಗೆ ಎಕ್ಸ್ಟ್ರಾ ಪೇ ಮಾಡಿ. ಸೊ ಇದ್ರ ಪ್ರೈಸ್ ಬಂದು 1,999 ಇತ್ತು. ಸೊ 1,500 ಅಂತ ಹೇಳಿದ್ರು, 500 ವೋಚರ್ ಬಂದಿದ್ದರಿಂದ ಇನ್ನು 1,000 ರುಪೀಸ್ ಕೊಟ್ಟು ನಾವು ತೊಗೊಂಡ್ವಿ. ಯಾಕೆಂದರೆ ಅಲ್ಲಿ 75% ಆಫ್ ಏನೋ ಸಮಥಿಂಗ್ ಏನೋ ಅಂದರು. ಸೊ ಅದ್ರದ್ದು ಇಲ್ಲಿ ನೋಡಿ, 2,000 ರುಪೀಸ್, 1 ರುಪೀಸ್ ಕಮ್ಮಿ. ಸೊ 500 ವೋಚರ್ ಬಂದಿತ್ತು, 500 ಲೆಸ್ ಮಾಡಿ 1,000 ರುಪೀಸ್ ಏನೋ ಕೊಟ್ಟು ತೊಗೊಂಡ್ವಿ. ಇದು ವೈರ್ಲೆಸ್, ನಾನು ಆ್ಯಕ್ಚುಲಿ ವೈರ್ದಾದ್ರೆ ನನ್ನ ಕಿವಿ ನೋವು ಬಂದುಬಿಡುತ್ತೆ. ಸೊ HD ಸೌಂಡು, ಕ್ವಾಲಿಟಿ, ಕಂಫರ್ಟಬಲು, ಪೊಸಿಸಿಂಗ್ ನಾಯ್ಸಿ ಅದೆಲ್ಲ ಇದೆ, ವಾಯ್ಸ್ ಅಸಿಸ್ಟೆಂಟ್ ಇದೆಲ್ಲ, ಈ ಥರ ಎಲ್ಲ ಇದೆ ಇದರಲ್ಲಿ. ಸೊ ನನಗೆ ಹೆಡ್ಫೋನ್ ಹಾಕ್ದಾಗ ಇವಾಗ ಏನಾಗ್ತಿದೆ ಅಂದರೆ ವೈರ್ಲೆಸ್, ಅಂದರೆ ಮುಂಚೆ ಎಲ್ಲ ನಾರ್ಮಲಾಗಿ ಬರ್ತಾಯಿತ್ತು. ಸೊ ಇವಾಗ ಏನಾಗಿದೆ, ಒಂಥರ ಬಟನ್ ಥರ, ರಬ್ಬರ್ ಥರ ಕೊಟ್ಟಿರ್ತಾರೆ. ಸೊ ಅದು ನನಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಆ ಥರನೂ ಇತ್ತು, ಮತ್ತು ಹೆಡ್ಫೋನ್ ಥರನೂ, ಹೆಡ್ಪೋರ್ಡ್ ಥರನೂ ಇತ್ತು. ನನಗೆ ಬೇಡ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದಕ್ಕೊಂದು ಚಾರ್ಜರ್ ಬಂದಿದೆ, ಆ್ಯಂಡ್ ಕನೆಕ್ಟರು ಮತ್ತು ಇದೆಲ್ಲ ಈ ಥರ ಎಲ್ಲ ಬಂದಿದೆ. ಸೊ ಹೆಡ್ಫೋನ್ ಬಂದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ಥರ ಇದೆ, ಬ್ಲೂ ಕಲರ್, ಬ್ಲ್ಯಾಕ್ ಇತ್ತು ನನ್ನ ಹತ್ರ ಯಾವಾಗಲೂ. ಸೊ ಬ್ಲೂ ಕಲರ್ ತೊಗೊಂಡೆ, ಫೆಬಲ್ ಅವ್ರದ್ದು, ಇದು ಫೆಬಲ್ ಅಂತ ಇದ್ರ ಬ್ರ್ಯಾಂಡ್ ನೇಮು. ಸೊ ಇಲ್ಲೆಲ್ಲ ಇರುತ್ತೆ, ಸೌಂಡು ಆನ್ ಆ್ಯಂಡ್ ಆಫ್ ಎಲ್ಲ ಮಾಡ್ಕೊಳ್ಳೋವಂಥದ್ದು. ಸೊ ಇದೊಂದು ತೊಗೊಂಡೆ, ಅದಿನ್ನೂ ಸ್ವಲ್ಪ ಚೆನ್ನಾಗಿದೆ. ಅದು ಹಾಳಾದಮೇಲೆ ಇದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇಟ್ಟಿದ್ದೀನಿ. ಇದು ಸ್ಟ್ಯಾಂಡ್ ಥರ ಎಲ್ಲ ಇದು ಮಾಡಿದ್ದಾರೆ, ಹಾಳಾದಮೇಲೆ ಬೇಕಾದರೆ ಮತ್ತೆ ತೊಗೋಬೋದು ಅಂತೇಳಿ ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ಇನ್ನೂ ಹಾಳಾಗಿಲ್ಲ, ಅದು ಹಾಳಾಗೋಕ್ಕೆ ಮುಂಚೆ ತೊಗೊಂಡ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಫುಲ್ ಹೋದ್ಮೇಲೆ ತೊಗೊಳ್ಳೋಣ ಅಂಥೇಳಿ ಇಟ್ಕೊಂಡಿದ್ದೀನಿ. ಇದು ನಾವು ತಂದಂಥ ನೆನೆ ಎರಡು ಗಿಫ್ಟ್ಗಳು. ಸೊ ಇದು ಚೆನ್ನಾಗಿದೆ, ಮೊಬೈಲು ಚೆನ್ನಾಗಿದೆ. ಸೊ ಅದಾದಮೇಲೆ ಊಟಕ್ಕೆ ಮಸಾಲೆ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮಸಾಲೆ ರೊಟ್ಟಿ ಅಂದರೆ ನಾರ್ಮಲ್ ರೊಟ್ಟಿಗೇ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ತೀವಿ. ಬಟ್ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಸೊಪ್ಪೇನು ಬರುತ್ತಲ್ವ, ಮುಳ್ಳ ಥರ ಇರುತ್ತಲ್ಲ, ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಮಾಡ್ತೀವಿ. ಬಟ್ ನಾನಿವತ್ತು ಸೊಪ್ಪೆಲ್ಲ ಏನು ಬಂದಿಲ್ಲ, ಮಳೆ ಇತ್ತಲ್ವ ಇವತ್ತು. ಸೊ ಹಾಗಾಗಿ ಹಾಗೆ ನಾರ್ಮಲಾಗಿ ಆನಿಯನ್ನು ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಸೊ ಕೆಲವೊಬ್ಬರು ಮಿಷಿನಲ್ಲಿ ಮಾಡ್ತಾರೆ. ಸೊ ನಾನು ಮಿಷಿನ್ನು ಅದೊಂದು ಕಡೆ ದಪ್ಪ ಇದಾಗುತ್ತೆ ಅಂತೇಳಿ ಕೊಟ್ಬಿಟ್ಟೆ ಅಮ್ಮಂಗೆ. ಸೊ ಕೈಲೇ ತಟ್ಕೋತೀನಿ ನಾನು.
ಕೈಲಿ ತಟ್ಕೊಂಡು ಕುಕ್ಕಿಗೆ ಇಟ್ಕೋತೀನಿ. ಅಂದರೆ ಫುಲ್ ತೆಳು ಬರಲ್ಲ, ನಾನು ಸ್ವಲ್ಪ ದಪ್ಪ ಬರುತ್ತೆ. ಸೊ ಓಕೆ, ಅಂದರೆ ನೋಡಿ ಸ್ವಲ್ಪ ದಪ್ಪ ಇರುತ್ತೆ, ಮಿಷಿನಲ್ಲಾದರೆ ಒಂದೇ ಸಮ ಬರುತ್ತೆ. ಸೊ ಬೇರೆ ತೊಗೊಂಬರೋಕೆ ಹೇಳಬೇಕು ಅಮ್ಮಂಗೆ, ಇಲ್ಲ ಹಳೆದು ಕೊಟ್ಟು ಏನಾದರೂ ಮಾಡಿ ಅಂತ ಹೇಳಬೇಕು ಅವ್ರಿಗೆ. ಸೊ ಈ ಥರ ಕುಕ್ಕಾಗುತ್ತೆ. ಸೊ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆ. ಸೊ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಈವ್ನಿಂಗ್ ಆಗೇ ಹೋಯಿತು. ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗ್ಸ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.